ಯಾಕಂದರೆ ನಾವು ಬುದ್ಧನ ಬಗ್ಗೆ ಹಲವಾರು ವಿಷಯಗಳು ತಿಳ್ಕೊಂಡಿದ್ದೀವಿ, ಆದರೆ ಆ ವಿಷಯದಲ್ಲಿ ಆಳವಾಗಿ ಅದನ್ನು ಅಭ್ಯಾಸ ಮಾಡಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ ವ್ಯಕ್ತಿಗಳು ಬಹಳ ಕಡಿಮೆ ಮಾತಾಡ್ತಾರೆ. ಲಿಟ್ರೇಚರ್ ಅನ್ಸ್ಬೋದು, ಬಟ್ ಯು ಹ್ಯಾವ್ ಟು ಟೇಕ್ ಇಟ್ ಇಂಟು ಯುವರ್ ಡೈಲಿ ಹೋಗಿ. ಆ ಒಂದು ನಿಟ್ಟಿನಲ್ಲಿ ನಾನು ತುಂಬ ಜನನ್ನ ನಮ್ಮ ಪಿರಮಿಡ್ಗೆ ಬುದ್ಧನ ಒಂದು ಜ್ಞಾನ ಇರೋ ತುಂಬ ಜನ ಬಂದು ಹೋಗ್ತಾರೆ. ಆದರೆ ಕೆಲವೇ ವ್ಯಕ್ತಿಗಳಲ್ಲಿ ನಾನು ನಿಜವಾಗಲೂ ಒಂದು ಮನಸ್ಸಿಗೆ ಮುಟ್ಟುವಂಥ ಅವರು ಅವ್ರ ಮಾತು ಕೇಳಿದ್ದೆ ನಾನು 30 ನಿಮಿಷನ, ಅದಕ್ಕಿಂತ ಕಡಿಮೆ ಅನಿಸುತ್ತೆ. ಮೊಡಕಾಲ್ಮೂರು ಶ್ರೀನಿವಾಸ ಮೂರ್ತಿಯವರು ಅವರಿಗೆ ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಬುದ್ಧ ಮಾತಾಡ್ತಾ ಇದ್ದ ಪಾಲಿಯ ಭಾಷೆ ಬರ್ತಿತ್ತು. ಲೆಟ್ ಆಸ್ ವೆಲ್ಕಮ್ ಹಿಮ್. ಅವರು ಬುದ್ಧನ ವಚನ ಬಸವಣ್ಣನ ವಚನ ಅವ್ರಿಗೆ ನಾವು ಕೇಳ್ಕೊತಾ ಇರೋದೇನಂದ್ರೆ ನಮ್ಮ ಎಲ್ಲರ ತಿಂಗಳಿಗೆ ಒಂದು ಸತಿ ನಮ್ಮ ಜಾಗಕ್ಕೆ ತಮ್ಮ ಇರುವಿಕೆ ಆದರೆ ಅದಕ್ಕೆ ಅದಕ್ಕೆ ಟೈಟ್ಲ್ ಕೊಟ್ಟಿರೋದು ಏನಂದರೆ ಜರ್ನಿ ವಿತ್ ಬುದ್ಧ. ಇವತ್ತು ಒಂದೇ ದಿನಕ್ಕೆ ಎಂಡ್ ಆಗೋದು ಬೇಡ, ಅದು ಜರ್ನಿ ಆಗಿ ಟೇಕ್ ಯುವರ್ ಓನ್ ಟೈಮ್. ಒಂದು ಆ ಗ್ರೂಪ್ ಡೆವಲಪ್ ಆದರೆ ತಿಂಗಳಿಗೊಂದು ಅವರು ಇವತ್ತು ಏನು 25-30 ಜನ ಇರ್ಬೋದು, ನಾಳೆ 100 ಜನ ಆಗ್ತಾರೆ. ಯಾಕಂದರೆ ಆ ಒಂದು ವರ್ಡ್ ಆಫ್ ಮೌತ್ ಸ್ಪ್ರೆಡ್ಸ್. ಸೊ ಈ ಒಂದು ಬುದ್ಧನ ಒಂದು ನಿಟ್ಟಿನಲ್ಲಿ ನಾನು ಕೊಂಚ ಕೆಲಸಗಳು ಮಾಡಿದ್ದೀನಿ. ಅದು ನಮ್ಮ ಸ್ವಾಮಿ ಸುಖಬೋಧಾನಂದ ಕಾಲದಿಂದನೂ ಅವರು ಭಾಳ ಈ ಬುದ್ಧಂದ ಒಂದು ಜ್ಞಾನ ತತ್ವಜ್ಞಾನ ಅವರು ಹೇಗೆ ಜ್ಞಾನೋದಯ ಉಂಟಾಯ್ತು ಅವರಿಗೆ. ಆಮೇಲೆ ಓಶು ಇಬ್ಬರು ಜ ಇಬ್ಬರ ಒಂದು ಸಂಘಟನೆಯಲ್ಲಿ ಭಾಳ 10 ದಿನ ನಾನು ನೋಡಿದ್ರು ನಾನು, ಯಾಕಂದರೆ ಸ್ವಲ್ಪ ಬೇಗನೆ ಈ ಹುಚ್ಚುಗಳು ಬಂದ್ಬಿಡ್ತೀನಿ ನನಗೆ. ಸೊ 16ನೇ ವಯಸ್ಸಿಂದಲೇ ಧ್ಯಾನ ಮಾಡೋದು ಎಲ್ಲ ಕೇಳೋರು ಏನಕ್ಕೆ ಮಾಡ್ತಿದ್ದೆ ನೀನು, ಏನು ನೀನು ಸನ್ಯಾಸಿ ಆಗ್ತೀಯ, ನನಗೆ ಗೊತ್ತು ನನಗೇನೋ ಹುಡುಕ್ತಾ ಇದ್ದೆ ಅಷ್ಟೇ ನಾನು. ಹಾಗೆ ರಾಮಕೃಷ್ಣ ಆಶ್ರಮ ಸುಖಬೋಧಾನಂದ ಓಶೋ ಓಶೋ ಅವರು ಬುದ್ಧನ ಬಗ್ಗೆ ಭಾಳ ಒಂದು ದೊಡ್ಡ ಗ್ರಂಥಗಳೇ ಇವೆ. ಅವ್ರು ಹೇಳ್ತಾರೆ ಬುದ್ಧ ನಡ್ಕೊಂಡು ಹೋಗ್ತಾ ಇದ್ರೆ ಆ ಒಂದು ಬಿಸಿಲುಗಾಲದಲ್ಲೂ ಕೂಡ ಆ ಒಂದು ಸೀಸನ್ ಇಲ್ಲದೆ ಇರೋ ಹೂವುಗಳು ಕೂಡ ಬಿಟ್ಬಿಡ್ತಾ ಇದ್ದವು, ಅಷ್ಟು ಒಂದು ಪ್ರಭಾವಗಳು ಇತ್ತು ಬುದ್ಧ. ಅರ್ಥ ಆಯ್ತಾ? ಬುದ್ಧ ಇಸ್ ಟು ವಾಕ್ ದ ಹೋಲ್ ದಟ್ ಆ ರೋಡಲ್ಲಿ ಪಕ್ಕ ಅಕ್ಕಪಕ್ಕ ಯಾವ ಸೀಸನ್ ಇಲ್ಲ, ಈವನ್ ಈ ನಾಟ್ ಇನ್ ಸೀಸನ್ ದ ಫ್ಲವರ್ ಇಸ್ ಟು ಬ್ಲೂಮ್ ಅಂತ. ಹಾಗೆ ಅವರ ಒಂದು ಪ್ರಭಾವಳಿ ಅಷ್ಟಿತ್ತು ಆ ಬುದ್ಧ. ಆಗ ಮುಂದುವರ್ಕೊಂಡು ಹೋದಾಗ ನಾನು ಝೆನ್ಗೆ ನಾನು ಮತ್ತು ತಿಮ್ಮಪ್ಪ ಹೆಗ್ಡೆಯವರು ಡಾಕ್ಟರ್ ತಿಮ್ಮಪ್ಪ ಹೆಗ್ಡೆ ತಮಗೆಲ್ಲ ಗೊತ್ತಿದೆ ನ್ಯೂರೋ ಸರ್ಜರಿ ಅದೆಲ್ಲ ಒಟ್ಟಿಗೆ ಭಾಳ ಕೆಲಸ ಮಾಡಿದ್ವಿ. ಭಾಳ ಝೆನ್ಗಳಂದ್ರೆ ಏನು ಝೆನ್ ಆ ಒಂದು 20 ವರ್ಷದ ಒಂದು ಪ್ರತಿಫಲನೇ ಈ ಝೆನ್ ಪುಸ್ತಕ ನಂದು. ಎಮ್ ಡಿ ಕಪ್ ಅಂತ ಇಂಗ್ಲೀಷ್ ಅಂತ ಬಂತು, ಖಾಲಿ ಕಪ್ ಅಂತ ಕನ್ನಡ ಬಂತು ಲಾಸ್ಟು. ಆ ಖಾಲಿ ಕಪ್ ಈ ಒಂದು ಖಾಲಿ ಕಪ್ಗೆ ಕೇಳಿದ್ರೆ ಎಲ್ಲರೂ ಕೇಳ್ತಾರೆ ಈ ಖಾಲಿ ಕಪ್ ಯಾಕೆ ತುಂಬಿರ್ಬೇಕಲ್ಲ ಕಪ್ಪು, ಈ ಖಾಲಿ ಕಪ್ ಯಾಕೆ ಕೊಡ್ತು? ಖಾಲಿ ಕಪ್ ಅಥವಾ ಎಮ್ ಡಿ ಕಪ್ ಅಂದರೆ ಖಾಲಿ ಮನಸ್ಸು. ಅಲ್ಲಿ ಒಂದು ಕತೆ ಬರ್ತದೆ, ಒಬ್ಬ ತುಂಬ ತಿಳ್ಕೊಂಡಿರೋ ಒಬ್ಬ ಸ್ಟೂಡೆಂಟು ನ್ಯಾನ್ ಇನ್ ಅಂತ ಒಬ್ಬ ಝೆನ್ ಮಾಸ್ಟರ್ ಹತ್ರ ಹೋಗ್ತಾರೆ ಗುರುಗಳು ತೋರಿಸ್ಕೊಳ್ಳೋಣ ಪ್ರೊಫೆಸರ್ ತುಂಬ ತಿಳ್ಕೊಂಡಿರ್ತಾನೆ ಅವನು ಹೋಗ್ತಾನೆ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಇವನ್ನ ಸೋಲಿಸ್ಕೊಳ್ಳೋಣ ಇವತ್ತು ತತ್ವಜ್ಞಾನದಲ್ಲಿ ತಿಳ್ಕೊಂಡಿರೋ ಜ್ಞಾನದಲ್ಲಿ ಅಂತ ಹೋದ. ಅವನು ಹೋದಾಗ ಈ ನ್ಯಾನ್ ಇನ್ ಝೆನ್ ಮಾಸ್ಟರ್ ಅವನು ತುಂಬ ಹೊತ್ತು ಕಾಯಿಸ್ತಾರೆ ಎಲ್ಲರನ್ನೂ ಹ್ಯಾಂಡಲ್ ಮಾಡಿದ್ರೆ ಕರೆದು ಬಾರ ಏನು ಬೇಕು. ಅವಾಗ ಚಹಾವನ್ನು ಕುಡಿತಾರೆ, ಈ ವಾಸ್ ಟೇಕಿಂಗ್ ಎ ಟೀ. ಅವರು ತಗೊಳ್ಳಿ ನೀವು ಆಯ್ತು ಕಪ್ ಇಟ್ಟರು ಟೀನ ಹಾಗೆ ಕಪ್ಪಿಗೆ ಹಾಕ್ತಾ ಹೋದ್ರು ತುಂಬೋಯ್ತು. ಸ್ಟಾರ್ಟೆಡ್ ಓವರ್ ಫ್ಲೋಯಿಂಗ್ ಕಪ್ ಸ್ಟಾರ್ಟೆಡ್ ಬಟ್ ಬಟ್ ಫುಲ್ ಫಿಲ್ ಅಂಡ್ ಸ್ಟಾರ್ಟೆಡ್ ಓವರ್ ಫ್ಲೋಯಿಂಗ್ ಅಷ್ಟ ಓವರ್ ಇದು ತುಂಬ ಹೋಗಿದೆ ಆಚೆ ಹೋಗ್ತಾ ಇದ್ದೆ. ಅದೇ ರೀತಿನಪ್ಪ ನಿನ್ನ ತಲೆ ಕೂಡ
ಜ್ಞಾನದಿಂದ ನಿನ್ನ ತರ್ಕಗಳಿಂದ ನಿನ್ನ ಅಹಂಕಾರಗಳಿಂದ ತುಂಬೋಗಿದೆ, ಅದನ್ನು ಮೊದಲು ಖಾಲಿ ಮಾಡ್ಕೊಂಡು ಬಾ ಮಾತಾಡೋಣ, ಹಾತಿನ ಚಾಟಿ ಕೊಟ್ಟು. ಸೊ ಆ ಒಂದು ಎಂಟಿ ಕಪ್ಪಿನಿಂದ ಶುರುವಾದ ಒಂದು ಪ್ರಯಾಣ. ಇನ್ನೊಂದು ಇನ್ಸಿಡೆಂಟ್ ಬರ್ತದೆ, ಬುದ್ಧನ ಒಂದು ತುಂಬ ಆಪ್ತವಲಯದಲ್ಲಿದ್ದವರು ಮಹಾಕಾಶ್ಯಪ ಆನಂದ ಸಾರ್ ಅದನ್ನ ಬಗ್ಗೆ ಮಾತಾಡ್ತಾರೆ. ಆ ಒಂದು ದೊಡ್ಡ ಸಭೆಯಲ್ಲಿ ಇದ್ದಾಗ ಒಂದ್ಸತಿ ಬುದ್ಧ ಏನೂ ಮಾತಾಡೋದಿಲ್ಲ, ಸೈಲೆಂಟ್ ಆಗಿರ್ತಾರೆ. ಒಂದು ಗಂಟೆ ಆಗುತ್ತೆ, ಏನಪ್ಪ ಬಹಳ ದೂರದಿಂದ ಬಂದಿದ್ದೀವಿ ಬುದ್ಧ ಏನು ಮಾತಾಡ್ತಾ ಇದ್ದರು. ಅವಾಗ ಒಬ್ಬ ಭಾಳ ಮುಖ್ಯವಾದ ಒಬ್ಬ ಏನು ಭಕ್ತ ಅವರಿಗೆ ಒಂದು ಹೂವು ಕೊಡ್ತಾರೆ, ಯಾವುದು ಫ್ಲವರ್, ಅದನ್ನ ನೋಡ್ತಾ ಇರ್ತಾರೆ. ಏನಪ್ಪ ಇವರು 10 ನಿಮಿಷ ಆಯಿತು, 10 ನಿಮಿಷ ಆಯ್ತು, 1 ಗಂಟೆ ಆಯ್ತು, ನೋಡ್ತಾ ಮಾತಾಡ್ತಾನೆ ಇಲ್ವಲ್ಲ. ಒಂದೇ ಮಾತು ಹೇಳಿದ್ದವರು, ನಾನು ಏನ್ ಹೇಳಬೇಕು ಅಂತಿದ್ದೀನಿ ಅದನ್ನ ನಾನು ಹೇಳಾಗಿದೆ, ಅದನ್ನ ಅರ್ಥ ಮಾಡ್ಕೊಂಡಿದ್ದು ಕಷ್ಟಪ್ಪ, ಅದಕ್ಕೋಸ್ಕರ ಆ ಹೂವನ್ನು ಅವರು ಕೊಟ್ಟು ಅಷ್ಟೇ. ಇವತ್ತಿನ ಪಾಠ ಮುಗಿತು. ಇದೇ ಜನ ಏನಂದ್ರೆ, ಮಾತು ಆಡ್ದೇನೆ ಒಬ್ಬ ಗುರು ಮತ್ತು ಶಿಷ್ಯ ಆ ಒಂದು ವಾಟ್ ಯು ಕಾಲ್ ಇಟ್ ಅಸ್ ದ ಟ್ರಾನ್ಸ್ಫರ್ ಆಫ್ ಎನರ್ಜಿ ಒಳಗೇನೆ ಅವನಿಗೆ ಸೊಲ್ಯೂಷನ್ ಸಿಕ್ತದೆ ಅನ್ನೋದಾದ್ರೆ ಅದು ನಿಜವಾದ ಜನ್. ಮಾತುಗಳಿಲ್ಲದ ಮಾತು, ರಮಣ ಮಹರ್ಷಿಯವರು ಮಾತಾಡ್ತಿರ್ಲಿಲ್ಲ, ಗಾಂಧೀಜಿಯವರೇ ದೊಡ್ಡ ಮಾತುಗಾರರ, ಕುವೆಂಪುರು ದೊಡ್ಡ ಮಾತುಗಾರರಲ್ಲ, ನಿಮ್ಗೆ ಗೊತ್ತಿದ್ದು ಅಂತ ದೊಡ್ಡ ವರೈಟರು ಏನಿರಲಿಲ್ಲ ಅವ್ರ ಸೆಲೆನ್ಸೇ ಅವ್ರದ್ದು. ಹಾಗಾಗಿ ಅವರೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಳ್ತಾರೆ. ಅದೇ ಸೊ ಜಾಪನೀಸ್ ಎಸ್ಪೆಷಲಿ ನಮ್ಮ ಈ ಬುದ್ಧನ ಒಂದು ಸಾರವನ್ನು ತಗೊಂಡ್ರು, ಇಲ್ಲಿಂದ ಚೈನಾಗೆ ಹೋಯಿತು 6ನೇ ಶತಮಾನದಲ್ಲಿ ಬೋಧಿ ಧರ್ಮ. ಆ ಬೋಧಿ ಧರ್ಮ ಅದು ಮೇಬಿ ಇಟ್ ವಾಸ್ ನಾಟ್ ವೆರಿ ಫರ್ಟೈಲ್ ಎನಫ್, ಇಟ್ ಡಿಂಟ್ ಬ್ಲೂಮ್, ಅಲ್ಲಿ ಒಂದು ಅಷ್ಟು ಒಂದು ಬೆಳೆಯಿಲ್ಲ. ಅದು ಹೋಗಿ ಜಪಾನಲ್ಲಿ ಅಲ್ಲಿ ಫಲವತ್ತಾದ ಒಂದು ಪ್ರದೇಶ ಸಿಕ್ತು ಅನ್ಸುತ್ತೆ ಆ ಬೀಜಕ್ಕೆ. ಅದು ಭಾಳ ಎತ್ತರಕ್ಕೆ ಹೋಗಿದೆ ಜಪಾನಲ್ಲಿ ಅದು. ಹಾಗಾಗಿ ಈ ಏಷ್ಯನ್ ಕಂಟ್ರೀಸ್ನೆಲ್ಲ ಹಂಗೆ ನೋಡೋಕೆ ಹೋದರೆ ನಾರ್ತ್ ಕರ್ನಾಟಕದಲ್ಲಿ ಕೆಲವು ಇವತ್ತು ಟೆಂಪಲ್ಗಳು ಅದ್ರ ಬಗ್ಗೆ ಸಾರ ಹೇಳ್ತಾರೆ. ಅದು ಬಿಟ್ಟರೆ ಬುದ್ಧಂದು ಇಲ್ಲ ಏನೋ ಒಂದು ಏನಂದ್ರೆ ಒಂದು ಇಟ್ ಈಸ್ ಮೆಂಡೌಂಟ್ ಓನ್ಲಿ ಬಿ ಎ ಬುದ್ಧಿಸಮ್. ನಾವು ಬುದ್ಧನ ಒಂದು ಪ್ರಜ್ಞೆ ಮಾಡ್ಕೊಬಿಟ್ಟು ಈ ಬುದ್ಧಿಸಮ್ ಆಗುತ್ತೆ. ಏನು ಅವ್ರು ಬುದ್ಧಿಸಮ್ ಕನ್ವರ್ಟ್ ಆಗಿದೆ ಅಂತ ಅದು ನಿಜವಾದವ್ರು ಫಾಲೋ ಮಾಡ್ತಿದ್ದಾರೋ ಇಲ್ಲಿ ಹೋಗುತ್ತಿಲ್ಲ. ಆಲ್ ದೀಸ್ ಥಿಂಗ್ಸ್ ದಿಸ್ ಸಾರ್ ಬಗ್ಗೆ ಹೇಳಬೇಕು ಅಂದರೆ ಅವರು ನಾನು ಫಸ್ಟ್ ಟೈಮ್ ನೋಡಿದ್ದು ಎಲ್ಲಿ ಸರ್ ಬಿಟ್ಟಪೂರ್ಣಿ ಮೇಲೆ ಬುದ್ಧನ ಬಗ್ಗೆ ಅವರು 20-20 ನಿಮಿಷ ಭಜನಾ ಸಭೆ, ದೊಡ್ಡ ಸಭೆ, ದೊಡ್ಡ ಸಭೆ ಎಲ್ಲಿ ಮಠ ಸ್ವಾಮೀಜಿ ದೊಡ್ಡ ಸಭೆಯಲ್ಲಿ 20 ನಿಮಿಷ ಅಷ್ಟು ಭಾಷಣಗಳಲ್ಲಿ ನಾನು ಅತಿಶಯೋಕ್ತಿ ಮಾಡಲಿಲ್ಲ. ಇವರ ಭಾಷಣ ಎಷ್ಟು ನನಗೆ ಸೂಜಿಗಳನ್ನಾಗಿ ಸೆಳೀತು ಅಂದರೆ ನಾನು ಇವ್ರನ್ನ ಇಟ್ಟಬಾರ್ದು ಅಂದರೆ ಅದು ಏನಾಯಿತು ಅಂದರೆ ಅನ್ಫಾರ್ಚುನೇಟ್ಲಿ ಅದು 15 ದಿವಸಕ್ಕೆ ಆದ ತಕ್ಷಣ ಅವರು ಅಮೆರಿಕಾ ಹೋಗ್ತಾಯಿದ್ರು. ನನ್ನ ಖಾಲಿ ಕಪ್ಗೆ ಇವ್ರ ಕೈಲೇ ನಾನು ಬರೆಸ್ಬೇಕು ಮುನ್ನುಡಿ ನಾನು ತಗೊಂಡು ಮನೆಗೆ ಹೋಗಿ ಬರ್ಕೊಟ್ರು, ಪ್ರಿಂಟ್ ಆಯಿತು. ಆ ಪ್ರಿಂಟ್ ಆಗಿ ರಿಲೀಸ್ ಆಗಿದ್ದ ಫೋಟೋ ಇದೆ, ಅವ್ರು ಇರಲಿಲ್ಲ ಅವರು ಅಮೆರಿಕಾದಲ್ಲಿದ್ದು. ಐ ಥಿಂಕ್ ಈ ವಾಸ್ ಇನ್ ಅಬೌಟ್ ಟು ಗೋ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಈ ನನ್ನ ಪುಸ್ತಕ ಕೂಡ ಅವರ ಒಂದು ಮುನ್ನುಡಿ ಕೂಡ ಇದೆ, ಟಚ್ ಇಸ್ ದೇರ್. ಓಕೆ, ಸೊ ನಾನು ಅಂದ್ಕೊಂಡಿದ್ದು ನಾನು ಬುದ್ಧನ ಮೋಸ್ಟ್ಲಿ ಪೆರಿಫೆರಲ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೆ. ನಾನು ಇಷ್ಟು ಒಂದು ಆಳವಾಗಿ ನಾನು ಈ ಒಂದು ಪುಸ್ತಕದಲ್ಲಿ ನೋಡಿದೆ. ಬುದ್ಧನೊಡನೆ 20 ದಿನಗಳು ಅಂತ ನನ್ನ ಪುಸ್ತಕ ಅವತ್ತೇ ಕೊಟ್ಟರು ನನಗೆ. ಇವತ್ತು ದ ಡೇಟ್ ಇಸ್ ದೇ ಸರ್, 18/5/14 ಇಸ್ ದ ಲಾಸ್ಟ್ ಡೇ ಆಫ್ ಅವರ್ ಏನಂದ್ರೆ ಒಂದೇ ಪುಸ್ತಕ ತಂದಿದ್ದು ಅದು ನನಗೆ ಕೊಟ್ಟರು, ಅದು ನನಗೆ ಗೊತ್ತಿಲ್ಲ. ಸೊ ಅವತ್ತಿಂದ ಇವತ್ತವರೆಗೂ ಅವ್ರ ಟಚ್ಚಲ್ಲಿದ್ದೆ. ಬಂದ ತಕ್ಷಣ ತಿರ್ಗಾ ಫೋನ್ ಮಾಡಿದ್ರು, ಈ ಬುಕ್ಕನ್ನು ನೀವೇನಾದರೂ ದಯವಿಟ್ಟು, ಅವರು ಬರ್ತಿರ್ತಾರೆ ನೆಕ್ಸ್ಟ್ ಟೈಮು, ಎಲ್ಲ ಪುಸ್ತಕ ದಯವಿಟ್ಟು ತಂದು ಇಟ್ಟಿದ್ದೆ. ಒಂದೊಂದು ಪೇಜಲ್ಲೂ ಕೂಡ ಅವರ ಒಂದು ಕಥನವನ್ನು ಹೇಳ್ತಾ ಹೋಗ್ತಾರೆ, ತುಂಬ ಚೆನ್ನಾಗಿದೆ.
ಸ್ಮಾಲ್ ಸ್ಮಾಲ್ ಇನ್ಸಿಡೆನ್ಸಸ್ ಬುದ್ಧ ಏನು ಹೇಳಿದ್ರು ನಮಗೆ ಎಷ್ಟೋ ವಿಷಯಗಳು ಗೊತ್ತೇ ಇಲ್ಲ. ಆ ಒಂದು ವಿಷಯಗಳೆಲ್ಲ ಇದರಲ್ಲಿದೆ. ಆ್ಯಂಡ್ ನಮಗೇನು ಗೊತ್ತಿರೋದು, ಸಾಸಿವೆ ತಗೊಂಬ ಸಾವಿಲ್ದೇ ಇರೋ ಮನೆಯಲ್ಲಿ ಹೆಸಾಗ ಓದ್ತೀನಿ. ಈ ಎಲ್ಲ ಕೆಲವು ನಾಟಕಗಳ ರೂಪದಲ್ಲಿ ಬಂದ್ಬಿಟ್ಟು ಕೆಲವು ಕಥೆಗಳು ಗಾಪ ಇದೆ ಅಷ್ಟೇ. ನಮಗೆ ಕಥೆಗಳ ಥರ ಅಂದ್ಕೊಂಡಿದ್ದೇವೆ ಹೊರತು ಆದರೆ ಇಷ್ಟೊಂದು ತತ್ವಜ್ಞಾನ ಅದರ ಹಿಂದಿನ ಒಂದು ಇದು ಅದನ್ನು ಅವರೇ ಅವ್ರ ಬಾಯಿಂದಲೇ ಕೇಳೋಣ. ಸಾರು ಕೂಡ ಅವರ ಒಂದು ಫಾರ್ಮಲ್ ಇಂಟ್ರೊಡಕ್ಷನ್ ನಾನು ಮಾಡಲೇಬೇಕು, ಯಾಕಂದರೆ ಫಸ್ಟ್ ಟೈಮ್ ಅವ್ರು ಗೊತ್ತಿರೋದು. ನೆಕ್ಸ್ಟ್ ಟೈಮಿಂದ ಇಲ್ಲಿರೋ ಜನಗಳಿಗಾದರೂ ಗೊತ್ತಿರ್ತಾರೆ. ಮೊಳಕಾಲ್ಕು ಮೂರು ಶ್ರೀನಿವಾಸ ಮೂರ್ತಿಯವರು 1950 ಫೆಬ್ರವರಿ 4 ಮೊಣಕಾಲ್ ಮೂರು, ಈಗ ಅದು ಬಳ್ಳಾರಿಯಲ್ಲಿದೆ ಗೊತ್ತಿರುತ್ತೆ. ತಂದೆ ಸ್ವಾತಂತ್ರ್ಯ ಯೋಧರು ಜಿ ವಿ ನರಸಿಂಹರು, ತಾಯಿ ತಿಪ್ಪಮ್ಮ, ಮಾತೃಭಾಷೆ ತೆಲುಗು, ಮಾಡಲ್ಲ. 11 ತರಗತಿಯವರು ಸ್ವಂತ ಊರಿನಲ್ಲೇ ವಿದ್ಯಾಭ್ಯಾಸ, BA ಆನರ್ಸ್ ಅರ್ಥಶಾಸ್ತ್ರ ಪದವಿಗಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಯನ. 1971 ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ನೇಮಕ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್. ಆ್ಯಂಡ್ ಲೆಬನಾನಿನ ದಾರ್ಶನಿಕರಾದ ಖಲೀಲ್ ಗಿಬ್ರಾನ್ ಮತ್ತು ಮೈಕೆಲ್ ನೇಮಿ ಇವರ ಕೃತಿಗಳನ್ನು ಅನುವಾದಿಸಿದ್ದಾರೆ. ಮುರಿದ ರೆಕ್ಕೆಗಳು ಗಿಬ್ರಾನ್, 1992 ನಾವು ಸೇವೆವರೆಗೂ ಮೈಕೆಲ್ ನೇಮಿ, 1995 ಪ್ರಕಟಣೆ. ಝೆನ್ ಸೂಫಿ ಜಿಬ್ರಾನ್ ಕಥೆಗಳು ಕಥಾ ಸಂಕಲನವು 1995 ನನ್ನೊಳಗಿನ ಕೂಗಿಲೆ ಕವನ ಸಂಕಲನವು 1992 ನಡೆಸಿಕೊಂಡಿದೆ. ಇವರ ಪ್ರಕೃತಿ ಪ್ರೇಮ ಭಕ್ತಿ ಗೀತೆಗಳು ತಾಯಿ ನಿನಗೆ ನಮನ ಎಂಬ CD ಸಂಗೀತದೊಡನೆ ಒಳಗೊಂಡಿದೆ. 1995 3 ಮೊಳಕಾಲ್ಮೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1998 7 ಜಿಲ್ಲಾ ಅಂದರೆ ಚಿತ್ರದುರ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಾಧ್ಯಕ್ಷರು. ಬುದ್ಧನೊಡನೆ 20 ಇವರ ಅಕ್ಟೋಬರ್ 1999 ಕೈಗೊಂಡ ಪ್ರವಾಸ ಕಥನದಲ್ಲಿ 2001 ಪ್ರಕಟ ಆಗಿದೆ. ಈ ಪ್ರಕಟವು ಇನ್ಕ್ವೆಸ್ಟ್ ಆಫ್ ಬುದ್ಧ ಇಂಗ್ಲಿಷ್ಗೆ ಅನುವಾದಗೊಂಡು 2005 ಪ್ರಕಟಗೊಂಡಿತು. 2008 ಫೆಬ್ರವರಿ 12 ವಾಣಿಜ್ಯ ಏನು ನಮ್ಮ ಕಮರ್ಷಿಯಲ್ ಟ್ಯಾಕ್ಸಿನ ನಿವೃತ್ತಿಯಾಗಿ ಪ್ರಜಾವಾಣಿ ದಿನಪತ್ರಿಕೆ ಅಂಕಣ ಬರಹರಾಗಿ ಬಾಳ ಬುದ್ಧಿಗೆ ಬರೆದ ಲೇಖನಗಳ ಸಂಕಲ ಸುಂದರ ಬದುಕಿಗೆ ಬುದ್ಧನ ದೀವಿಗೆ ಪುಸ್ತಕವು ನಿವೃತ್ತಿ ದಿನದಂದು ಬಿಡುಗಡೆಯಾಗಿದೆ. ಅಲ್ಲೇ ಅಭಿಮಾನಿ ಗೆಳೆಯರಿಂದ ಇವರಿಗೆ ಮೊಳಗು ಅಭಿನಂದನಾಗಿದ್ದಂಥ ಸಮರ್ಪಣೆ. ಕೃಷ್ಣ ಚೈತನ್ಯ ಬುದ್ಧಿಮಾನ್ಯ ಮಕ್ಕಳ ವಿಶೇಷ ಶಿಕ್ಷಣ ಶಾಲೆಯ ಧರ್ಮದರ್ಶಿಗಳಾಗಿದ್ದಾರೆ. ಸ್ನೇಹಿತರೆ, ಈ ಒಂದು ಇಷ್ಟು ದೊಡ್ಡ ಮಟ್ಟದ ಒಂದು ಬುದ್ಧನ, ನಾವು ಬುದ್ಧನೇ ಬಂದಿದ್ದಾರೆ ಅಂತ ತಿಳ್ಕೊಳ್ಬೇಕಿದೆ. ಯಾಕಂದ್ರೆ ಲೆಟ್ ಅಸ್ ಗಿವ್ ಎ ಬಿಗ್ ಹ್ಯಾಂಡ್ ನಮ್ಮ ಹಿರಿಯರಾದ ತಿಮ್ಮಣ್ಣವರು ಮತ್ತೆ ಪ್ರಭಾಕರ್ ಮೂರ್ತಿಯವರು. ಎಲ್ಲ ನಮ್ಮ ಸಂಸ್ಥೆಯವರು ಬಂದವರಿಗೆಲ್ಲ ಒಂದು ಕಾಣಿಕೆ ನಾವು ಕೊಡಲೇಬೇಕು. ಅದು ನನ್ನ ವೈಯಕ್ತಿಕ ಈಗ ಪ್ರಕಟ ಮಾಡ್ತಾ ಇದ್ದೀನಲ್ಲ, ಯಾವ ಡೇಟ್ಗೆ ಹಾಕಬೇಕು ಅಂತ ಒಂದು ಚೀಟಿ ಬಂದಿದೆ.